ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆಯ ಬಗ್ಗೆ ಖಂಡಿಸಿ ಪ್ರತಿಭಟನೆ. ಸಂಸದ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನ ಖಂಡಿಸಿ ತಾಲೂಕಿನ ಪತ್ರಕರ್ತರ ಪ್ರತಿಭಟನೆ ನಡೆಸಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಸಂಸದರು ಅನಂತಕುಮಾರ್ ಅವರು ಪತ್ರಕರ್ತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಸರಿಯಲ್ಲ, ಅವರು ಮಾಧ್ಯಮಗಳನ್ನ ಶ್ವಾನಗಳಿಗೆ ಹೋಲಿಸಿ ಮಾತನಾಡಿದ್ದು ಇದು ಅವರಿಗೆ ಶೋಭೆ ತರುವುದಿಲ್ಲ. ಈ ಹೇಳಿಕೆಯನ್ನ ತಾಲೂಕಿನ ಎಲ್ಲ ಪತ್ರಕರ್ತರು ತೀವ್ರವಾಗಿ ಖಂಡಿಸುತ್ತಿದ್ದಾರೆ. ಇನ್ನು ಅದೇ ರೀತಿ ರಾಜ್ಯದಾದ್ಯಂತ ಕೆಯುಡಬ್ಲ್ಯೂಜೆ ವತಿಯಿಂದ ಸಂಸದ ಅನಂತಕುಮಾರ್ ಅವರ ವಿರುದ್ದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮನವಿ ಸ್ವೀಕರಿಸಿದ ತಹಸೀಲ್ದಾರ್ ಎಂಜಿ ಸಂತೋಷ್ ಕುಮಾರ್ ನಿಮ್ಮ ಮನವಿಯನ್ನ ಸರ್ಕಾರಕ್ಕೆ ಕಳುಹಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ತಾಲೂಕಿನ ಜಿಲ್ಲಾ ಪತ್ರಕರ್ತರು ಹಾಜರಿದ್ದರು. ಅನಿಲ್ ಯಾದವ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಪಾವಗಡ. ಪತ್ರಕರ್ತರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ಸಂಸದ ಅನಂತಕುಮಾರ್ ಹೆಗಡೆಗೆ ಅನಂತಕುಮಾರ್ ಹೆಗಡೆ ಅವರು ಪತ್ರಕರ್ತರ ಬಗ್ಗೆ ಬೊಗಳು ನಾಯಿಗಳು ಎಂಬ ಕೀಳುಮಟ್ಟದಿಂದ ಮಾತಾಡಿರುವ ವಿಷಯವನ್ನು ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಹಲವಾರು ಪತ್ರಕರ್ತರ ಸಂಘಟನೆಗಳ ಜೊತೆ ಸೇರಿಕೊಂಡು ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಅದೇ ರೀತಿ ನಮ್ಮ ಬಾಗೋಡ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಜೊತೆಗೆ ನಮ್ಮ ವಿವಿಧ ಸಂಘ ಸಂಸ್ಥೆಗಳು ಮತ್ತು ನಮ್ಮ ವಿವಿಧ ಪತ್ರಕಾರ ಸಂಘಟನೆಗಳ ಮುಖ್ಯಸ್ಥರು ನಾವೆಲ್ಲ ಸೇರಿ ಏನು ಇವಾಗ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಉದ್ದೇಶ ಏನಂದರೆ ಅನಂತಕುಮಾರ್ ಹೆಗಡೆಯವರೇ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ರಾಜಕೀಯ ನಾಯಕರ ನಾವು ಎಚ್ಚರಿಕೆ ಕೊಡೋಕ್ಕೆ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಬೇಕಾದಾಗ ಪತ್ರಕರ್ತರನ್ನ ಬಳಸ್ಕೊಂಡು ಆಮೇಲೆ ಅವ್ರನ್ನ ಬೇರೆ ರೀತಿಯಾದಂಥ ಭಾಷೆಯಲ್ಲಿ ಪದ ಬಳಕೆಯನ್ನು ಮಾಡ್ತಾ ಇರೋದು ತುಂಬ ಶೋಚನೀಯ. ನಾವು ಮೊದಲನೇದಾಗಿ ಕಣ್ಣೆದುರೇ ಮಾಡ್ತಾ ಇದ್ದೀವಿ. ಸಂಸದ ಅನಂತಕುಮಾರ್ ಹೆಗಡೆಯವರು ತುಂಬ ದಕ್ಷಿಣ ಕನ್ನಡ ಅಂದರೆ ತುಂಬ ಅದು ಒಳ್ಳೆ ವಿದ್ಯಾವಂತರು ಸದ್ಬುದ್ಧಿಗಳು ಇರೋ ಜಾಗ ಅಂತ ಹೆಸರು ಪಡೆದಿದೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅಂಥ ಕ್ಷೇತ್ರದಿಂದ ಆಯ್ಕೆ ಆಗಿರುವಂಥ ಸದಸ್ಯರು ಪತ್ರಕರ್ತ ಈಗ ಮಾತಾಡಿರೋದು ತುಂಬ ಖೇದವಾಗಿದೆ. ಕೂಡಲೇ ಅವರು ಪತ್ರಿಕಾ ಸಂಘಟನೆಗಳ ಮತ್ತು ಪತ್ರಕರ್ತರಿಗೆ ಬೇಸರತ್ತ ಕ್ಷಮೆಯ ಜೊತೆಗೆ ಕೂಡಲೇ ನಿಮ್ಮ ಹೇಳಿಕೆಯನ್ನು ಹಿಂಪಡೆಯುವ ಜೊತೆಗೆ ಇದು ಮಾಡಬೇಕು ಅಂತ ನಾವು ಮನವಿ ಮಾಡಿಕೊಂಡು ಎರಡನೇದೇನೆಂದರೆ ನಮ್ಮ ಪತ್ರಿಕಾ ಸಂಘಟನೆಗಳು ಎಲ್ಲೇ ಕೆಲಸ ಮಾಡುವಾಗ ಅವರು ಕುಟುಂಬಗಳನ್ನು ಯಾವುದೇ ರೀತಿಯ ಹಿಂದೆ ಮುಂದೆ ನೋಡದೆ ಬಂದು ಸೃಷ್ಟಿ ಮಾಡ್ತಾ ಇದ್ದಾವೆ. ರಾಜಕಾರಣಿಗಳಿಗೆ ಇನ್ಯಾರು ಸಿಗಲ್ಲ, ಏಕ್ದಮ್ ಸಿಗೋದಂದ್ರೆ ಮಾಧ್ಯಮಕ್ಕೆ. ಯಾಕಂದ್ರೆ ಏ ಅವ್ರು ಬಿಡಿ ಅವ್ರದೊಂಥರ ಅನ್ನೋ ರೀತಿ ಅವ್ರು ಬೇಕಾದಾಗ ಬೊಗಳ್ತಾರೆ, ಆಮೇಲೆ ಬೊಗಳೋ ನಾಯಿಗಳು ಅಂತ ಹೇಳ್ತಾರೆ. ಇದನ್ನ ಕೂಡಲೇ ನಾವು ಎಲ್ಲ ರಾಜಕೀಯ ಮುಖಂಡರು ಹೇಳ್ತಾ ಇದ್ದೀವಿ, ಮುಂದಿನ ತಿಂಗಳಲ್ಲಿ ಇದೇ ರೀತಿ ಅನಂತಕುಮಾರ್ ಹೆಗಡೆ ಅವರು ಇದೇ ರೀತಿ ಮಾತಾಡಿದ್ದಾದಲ್ಲಿ ಅವ್ರ ಮನೆ ಮುಂದೆ ಎಲ್ಲ ಪತ್ರಿಕಾ ರಾಜ್ಯಾದ್ಯಂತ ಇರುವ ಪತ್ರಿಕಾ ಸಂಘಟನೆಗಳು ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡೋ ಜೊತೆಗೆ ಅವ್ರ ಎಂ ಪಿ ಸ್ಥಾನ ಈಗಾಗಲೇ ಅವ್ರಿಗೆ ಈ ಸಾರಿ ಟಿಕೆಟೇ ಕೊಟ್ಟಿಲ್ಲ. ಯಾಕಂದ್ರೆ ಸುಮ್ಮನೆ ನಾಲ್ಕು ಹರಿ ಬಿಡ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಾವುದೇ ರೀತಿಯ ರಾಜಕೀಯ ಲಾಭವನ್ನು ಪಡೆಯೋಕ್ಕಾಗಲ್ಲ, ರಾಜಕೀಯ ಹುದ್ದೆ ಪಡೆಯೋಕ್ಕಾಗಲ್ಲ, ಪತ್ರಕರ್ತರು ಎದುರಾಗ್ಬೋದು ಅಂತ ಹೇಳ್ತಾ ಮನವಿ ಮಾಡ್ಕೊಳ್ತಾ ಈ ಪ್ರತಿಭಟನೆ ಇದು ಮನವಿ ಪತ್ರವನ್ನು ನಮ್ಮ ತಹಸೀಲ್ದಾರ್ ಸಂತೋಷ್ ಕುಮಾರ್ ಸಾಹೇಬ್ ವಿರುದ್ಧ ಕೆಡಿಯಿಂದ ತಹಸೀಲ್ದಾರ್ ಕಚೇರಿ ಬಳಿ ಮನವಿ ಸಲ್ಲಿಸಿಕೊಳ್ಳುತ್ತೇವೆ. ಈ ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ತುಮಕೂರು ಜಿಲ್ಲೆ ಭಾರತವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬಾಗೋಡ ಘಟಕ ಮತ್ತು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಸಂಸತ್ ಸದಸ್ಯರಾದ ಅನಂತಕುಮಾರ್ ಹೆಗಡೆ ಅವರು ಅಂಕೋಲ ದಕ್ಷಿಣ ಕನ್ನಡ ಜಿಲ್ಲೆ ಅಂಕೋಲದ BJP ಕಾರ್ಯಕರ್ತರ ಸಭೆಯಲ್ಲಿ ಮಾಧ್ಯಮಗಳು ಏನೇ ಬರೆದುಕೊಳ್ಳಲಿ ಆನೆಗಳು ಹೋಗುವಾಗ ನಾಯಿಗಳು ಬಗಳು ಸಹಜ ಎಂದು ಸಂಸತ್ ಸದಸ್ಯ ಅನಂತಕುಮಾರ್ ಹೆಗಡೆ ಅವರು ಉತ್ತರ ಕನ್ನಡ ಜಿಲ್ಲೆಯ ಮಾಧ್ಯಮ ವರದಿಗಾರರ ಕುರಿತು ಉದಾಹರಿಸಿದ ಮತ್ತು ನಿರ್ಲಕ್ಷ್ಯವಾಗಿ ಮಾತನಾಡುತ್ತಾರೆ. ಕಾರಣ ಮಾಧ್ಯಮ ವರದಿಗಾರರು ಸಂಸತ್ ಸದಸ್ಯ ಅನಂತಕುಮಾರ್ ಹೆಗಡೆ ಅವರು ತಪ್ಪು ಒಪ್ಪುಗಳನ್ನು ಅಂಕುಟಂಕುಗಳನ್ನು ಅವರು ಭ್ರಷ್ಟಾಚಾರ ಮಾತು ನಡವಳಿಗಳ ಬಗ್ಗೆ ಸಂಪೂರ್ಣ ವರದಿ ಮಾಡಿರುವ ವಿಷಯವನ್ನು ಅರಿತು ದಕ್ಷಿಣ ಕನ್ನಡ ಜಿಲ್ಲೆಯ ವರದಿಗಾರರು ಬಗಳೂರು ನಾಯಿಗಳು ಎಂದು ನಿಂದಿಸಿ ಅವಹೇಳನಕಾರಿಯಾಗಿ ಮಾತನಾಡುತ್ತಾರೆ. ಆದರೆ ಪ್ರಯುಕ್ತ ಲೋಕಸಭಾ ಸದಸ್ಯರ ನಡೆ ಖಂಡನೆಯಾಗಿತ್ತು. ಕೂಡಲೇ ಬಹಿರಂಗವಾಗಿ ಪತ್ರಕರ್ತರಿಗೆ ಕ್ಷಮೆಯಾಚಿಸಬೇಕೆಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬಾಗೋಡ ಪರವಾಗಿ ಖಂಡಿಸಿರುವ ಮನವಿ ಪತ್ರವನ್ನು ನಮ್ಮ ತಹಸೀಲ್ದಾರ್ ಸಾಹೇಬ್ಗೆ